ಹೇಳಿದ್ರೆ ಪ್ರಮುಖವಾಗಿ ಮನುಷ್ಯರಿಗೆ ಮೂರು ಋಣ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಪಿತೃಋಣ ಅಂತ ಹೇಳ್ತೀವಿ, ದೇವ ಋಣ, ಗುರು ಋಣ. ಈ ಮೂರು ಋಣ ಇದ್ದಂಥ ಪಕ್ಷದಲ್ಲಿನೂ ಸಹ ಅಭಿವೃದ್ಧಿ ಆಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ದೇವ ಋಣ ಮತ್ತೆ ಪಿತೃಋಣ ಅಂತ ಹೇಳ್ತೀವಿ. ಈ ಪಿತೃಋಣ ಇದ್ದಂಥ ಪಕ್ಷದಲ್ಲಿ ಪಿತೃಗಳ ಅನುಗ್ರಹ ಇರೋದಿಲ್ಲ. ಅಥವಾ ಎಷ್ಟೇ ಸಂಪಾದನೆ ಮಾಡಲಿ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ. ಇನ್ನು ಎರಡನೇ ಋಣ ಅಂತ ನಾವು ನೋಡಕ್ ಹೋದ್ರೆ ದೇವ ಋಣ ಅಂತ ಹೇಳ್ತೀವಿ. ಅದರಲ್ಲಿ ಪಾರ್ಟಿಷನ್ ನಾವು ನೋಡಕ್ ಹೋದ್ರೆ ಜಾತಕದ ವಿಶ್ಲೇಷಣೆ ಬರುತ್ತೆ, ವಾಸ್ತು ಶಾಸ್ತ್ರ ಬರುತ್ತೆ. ಇವೆಲ್ಲವನ್ನು ಒಟ್ಟಾರೆ ಆ ಮನುಷ್ಯ ಜೀವನಾದಿ ಕಾಲದಲ್ಲಿ ಸಂಪಾದನೆಯ ಯಾವ ರೀತಿ ಇರುತ್ತೆ, ಏಳಿಗೆ ಹೇಗಿರುತ್ತೆ ಅನ್ನುವಂಥದ್ದು ನೋಡುವಂಥದ್ದಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಋಣದಲ್ಲಿ ಹೆಚ್ಚು ಸಮಸ್ಯೆ ಅಂದರೆ ಈ ಸಾಲದ ಋಣ. ಬಹಳ ಜನ ಇದ್ದಾರೆ, ಎಷ್ಟೋ ಜನ ಇವತ್ತು ಅಷ್ಟೇ ಕೆಲವು ಮೂರು ವ್ಯಕ್ತಿಗಳಿದ್ದಾರೆ, ಜೀವನ ಪೂರ್ತಿ ಸಾಲ ಬಡ್ಡಿನೇ ಕಟ್ಕೊಂಡಿರ್ತಾರೆ. ಆ ವ್ಯಕ್ತಿ ಕೆಲವು ವ್ಯಕ್ತಿಗಳು ಹೇಗಂದ್ರೆ ಸಾಲ ತಗೊಂತಾರೆ, ಅವರು ಬಹಳ ಐಡಿಯಾದಿಂದ ಸಾಲನೂ ತೀರಿಸ್ತಾರೆ, ಲಾಭನೂ ತೆಗೆದುಕೊಂತಾರೆ. ಅದರಲ್ಲಿ ಈ ಬಡ್ಡಿ ವ್ಯವಹಾರ ಮಾಡ್ತಾರೆ, ಲೇವಾದೇವಿ ಅಂತ ಹೇಳ್ತೀವಲ್ವಾ, ಲೇವಾದೇವಿ ವ್ಯವಹಾರ ಮಾಡೋರು 1% ತಗೊಂತಾರೆ, 1-2% ದುಡ್ಡು ಕೊಡ್ತಾರೆ, ಅದು ಅಷ್ಟು ವಸೂಲಿ ಮಾಡ್ತಾರೆ, ಹಂಗೆ ದುಡ್ಡು ಅದರಿಂದ ಲಾಭ ತಗೊಂಡು ಚೆನ್ನಾಗಿರ್ತಾರೆ. ಇನ್ನು ಕೆಲವರು ಚೀಟಿ ವ್ಯವಹಾರ ಮಾಡ್ತಾರೆ, ಅಥವಾ ಯಾವುದೋ ಒಂದು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಸ್ ಮಾಡ್ಕೊತಾರೆ, ಅಲ್ಲಿ ಗಂಟು ಅಸಲು ಏನಿದೆ ಹಂಗೆ ಇರುತ್ತೆ, ಅದಕ್ಕೆ ಬಡ್ಡಿ ಕಟ್ತಾ ಇರ್ತಾರೆ, ಅಯ್ಯೋ ಇದೇನು ಹಿಂಗಾಯ್ತಲ್ಲ ಅಂತ ಇನ್ನೊಂದು ಬಿಸ್ನೆಸ್ ಮಾಡಕ್ಕೆ ಹೋಗ್ತಾರೆ. ಅಲ್ಲೂ ಸಹ ಎಲ್ಲ ಒಂದು ಕಡೆ ಇನ್ನೊಂದು ಜಾಗದಲ್ಲಿ ಸಾಲ ತಗೊಳ್ತಾರೆ, ಈ ಲಾಸ್ಟ್ ಮಾಡಿರುವಂಥ ವ್ಯವಹಾರದಲ್ಲಿ ಬಡ್ಡಿ ಕಟ್ತಾನೆ ಇರ್ತಾರೆ, ಅದರಲ್ಲೂ ಸಹ ಲಾಸ್ ಆಗಿ ಬಡ್ಡಿ ಮೇಲೆ ಬಡ್ಡಿ ಈ ರೀತಿ ಸಮಸ್ಯೆಗಳ ಅನುಭವಿಸ್ತಾ ಇರ್ತಾರೆ. ಬಿಸ್ನೆಸ್ಸೂ ಮಾಡಲ್ಲ ಮತ್ತು ಯಾವುದೇ ವ್ಯವಹಾರನೂ ಮಾಡಲ್ಲ, ಆದರೂ ಬಡ್ಡಿಗೆ ಸಿಕ್ಕಾಕೊಂಡು ಸಮಸ್ಯೆ ಸಿಕ್ಕಾಕೊಂಡಿರೋ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾರಿಗೋ ಪಾಪ ಮದುವೆ ಅಂತೆ, ಸಮಸ್ಯೆ ಅಂತೆ ಅಂತೇಳಿ ಯಾರೋ ಹತ್ರ ದುಡ್ಡು ಒಬ್ರಿಗೆ ಕೊಡಿಸ್ಬಿಟ್ಟು ಅವ್ರು ಕೊಡಲ್ಲ, ನೀವು ಬಡ್ಡಿ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಸಮಸ್ಯೆಗಳ ಕಾರಣ ಏನಪ್ಪ ಅಂತ ಹೇಳಿದ್ರೆ ಕರ್ಮ ಯಾರನ್ನು ಬಿಡೋದಿಲ್ಲ, ಕರ್ಮಸ್ಯ ಫಲಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಜೀವನ ಪೂರ್ತಿ ಈಗಿನ ಬಡ್ಡಿ ಕಟ್ತಾ ಇರಬೇಕಾ? ಮೊನ್ನೆ ನಾವು ಮಾತನಾಡ್ತಾ ಇದ್ದಾಗ ಸಾಲದ ವಿಚಾರದಲ್ಲಿ ಬಹಳ ಜನ ಬರ್ತಾ ಇರ್ತಾರೆ ನನ್ನ ಹತ್ರ, ಗುರುಗಳೇ ಏನು ಮಾಡಿಕೊಳ್ಳೋದು, ಸಂಪಾದನೆ ಮಾಡ್ತೀನಿ, ಬಂದಿದ್ದ ದುಡ್ಡೆಲ್ಲ ಅರ್ಧ ಬಡ್ಡಿನ ಕಟ್ಟೋ ಪರಿಸ್ಥಿತಿ ಆಗುತ್ತೆ, ಋಣ ಅರಿತಾ ಇಲ್ಲ ಅಂತ. ಯಾಕೆ, ಯಾವಾಗ ಏನು ಬಿಸ್ನೆಸ್ ಏನಾದರೂ ಮಾಡಿದ್ರೆ ಅಂತ ಕೇಳಿದ್ರೆ, ಇಲ್ಲ ಗುರುಗಳೇ, 1-5 ವರ್ಷದಿಂದೆ ನನ್ನ ಮಗಳು ಮದುವೆ ಮಾಡಿದೆ, ಸಾಲ ತಗೊಂಡಿರುವಂಥದ್ದು 1,00,000 ಸಾಲ ತಗೊಂಡಿರೋದು, ಇದುವರೆಗೂ ತೀರ್ಸಕ್ಕಾಗ್ತಾ ಇಲ್ಲ, ಬಡ್ಡಿ ಕಟ್ತಾ ಇದ್ದೀನಿ, ಮೊಮ್ಮಗಳು ಹುಟ್ಟಿದ್ದಾಳೆ ಆದ್ರೂ ಬಡ್ಡಿ ತೀರ್ಸಕ್ ಆಗ್ತಾ ಇಲ್ಲ. ಖಂಡಿತ ಗುರುಗಳೇ, ಸಮಸ್ಯೆ ಅಂದ್ಮೇಲೆ ಅದಕ್ಕೊಂದು ಪರಿಹಾರ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸಾಕಷ್ಟು ಪರಿಹಾರಗಳನ್ನ ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಬಹಳ ಸಂಚಿಕೆ ಇಲ್ಲೇನು, ಋಣಕ್ಕೆ ನಾವು ಉಪ್ಪನ್ನ ಬಿಡ್ಲಿಕ್ಕೆ ಹೇಳ್ತಾ ಇದೆ, ಬಹಳ ಜನಕ್ಕೂ ಅನುಕೂಲ ಆಗಿದೆ. ಮತ್ತೆ ಇನ್ನ ಕೆಲವು ಗ್ರಂಥಗಳಲ್ಲಿ ಬೇಗ ಋಣ ಹರಿಬೇಕು, ಸಾಲ ಮಾಡಿದ್ದು ಸಾಲವಾಗೇ ಇದೆ, ಬಡ್ಡಿ ಕಟ್ತಾ ಇದ್ವಿ, ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾನು ಪ್ರತಿ ಸಂಚಿಕೆಯಲ್ಲಿ ತಿಳಿಸಿದಂಗೆ ಈ ಕಗ್ಲಿ ಗಿಡ, ಕಗ್ಲಿ ಮರ ಅಂತ ಹೇಳ್ತೀವಿ, ಬಹಳ ಪವಿತ್ರವಾದಂತಹ ಒಂದು ಸಸ್ಯ ಗಿಡ ಅದು, ಅದು ಎಷ್ಟು ಉಪಯೋಗ ಆಗುತ್ತೆ ಋಣಕ್ಕೆ ಅಂತ ಹೇಳ್ತೀನಿ ನೋಡಿ, ಬಹಳ ಫಲ ಕೊಟ್ಟಿರುವಂಥದ್ದು. ಏನು ದೊಡ್ಡ ಪೂಜೆ ಪುನಸ್ಕಾರಗಳು ಅವನ ಏನೂ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ನಿಮಗೇನಾದರೂ ಮನೆ ಹತ್ರ ಸಿಗುತ್ತೆ ಅಂತ ಹೇಳಿದ್ರೆ, ಕಗ್ಲಿ ಮರದ್ದು ದಕ್ಷಿಣಕ್ಕೆ ಹೋಗಿರುವಂಥ ಒಂದು ಚಿಕ್ಕದಾದಂತಹ ಒಂದು ಬೇರನ್ನು ಸಂಗ್ರಹ ಮಾಡಿಕೊಳ್ಳಿ. ಅದರ ಜೊತೆಗೆ ಸಾಧ್ಯವಾಯಿತು ಅಂತ ಹೇಳಿದ್ರೇನು, ತಾವರೆ ಹೂವು ನೀವು ಕೇಳಿರ್ತೀರ, ತಾವರೆ ಹೂವಿಂದು ಬೀಜಗಳು 1-8 ಬೀಜ, 1 ಕಾಯಿನು, 1 ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ನಿಮ್ಮ ಬಾಗಿಲಿಗೆ ಕಟ್ಟಿ, ಬಹಳ ಅದ್ಭುತವಾದಂಥ ಒಂದು ಪರಿಹಾರ. ನಿಮಗೆ ಅನುಕೂಲ ಆಗ್ತಾ ಇಲ್ಲ, ಸಿಗೋದಿಲ್ಲ ಇವೆಲ್ಲ ಗುರುಗಳು ಹೇಳಿದ್ರು, ಅದೇನೋ ಕಗ್ಲಿ ಗಿಡದ್ದು ಬೇರಂತೆ ಎಲ್ಲಿ ಹೋಗೋದು ಅನ್ನೋವಂಥದ್ದಿದ್ರೆ, ಯಾಕಂದರೆ ಬಹಳ ಸತತವಾಗಿ 8-9 ವರ್ಷದಿಂದ ಪರಿಹಾರವನ್ನು ಕೊಡ್ತಾ ಬಂದಿದ್ದೀನಿ ನಿಮಗೆ. ಅದರ ಜೊತೆಗೆ ನನಗೆ ಲಭ್ಯ ಆಗಿರುವಂಥ ಕೆಲವು ವಸ್ತುಗಳನ್ನು ನಾನು ನನ್ನ ಕಚೇರಿಯಿಂದನೂ ಕೊಡ್ತಾ ಇದ್ದೀನಿ, ಏನು ದುಡ್ಡು ಕೊಟ್ಟು ಏನು ಪರ್ಚೇಸಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ನೋಡಿ. ಇದನ್ನು ನನ್ನ ಕಚೇರಿಗೆ ಏನಾದರೂ ಸಾಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಬಂದು ನೀವೇ ತೆಗೆದುಕೊಂಡೋಗಿ ನಾನೇ ಸಂಕಲ್ಪ ಮಾಡಿ ಪ್ರತಿ ಭಾನುವಾರ ಕೊಡ್ತೀನಿ, ಇದರಲ್ಲಿ ಒಂದು ಬಾಕ್ಸ್ ಎಲ್ಲ ಹಾಕಿದ್ದೀನಿ, ಹೋಮ ಮಾಡ್ತಾ ಇರ್ತೀನಿ, ಋಣ ಹಿಮೋಚನ ಹೋಮ ಅಂತ. ಸಾಧ್ಯ ಆಯಿತು ಅಂದರೆ ಪೂಜೆ ಪುನಸ್ಕಾರಗಳು ಹೋಮ ಅನ್ನೋದು ಅದುಗಳು ಮಾಡಬಹುದು. ಬೆರಣಿ ಮತ್ತೆ ದಾತ್ರಿ ಅಂತ ಹೇಳ್ತೀವಿ, ದಾತ್ರಿ ಅಂದ್ರೆ ಬೆಟ್ಟದ ಒಂದು ನೆಲ್ಲಿಕಾಯಿ ಸೌದೆ ಸಮಿತ್ತು,
ಮತ್ತೆ ಅದರ ಜೊತೆಗೆ ತಾವರೆ ಹೂವು ಇದರಲ್ಲೆಲ್ಲ ತೆಗೆದುಕೊಬರಂತಹ ವ್ಯಕ್ತಿಗಳಿಂದ ಹೋಮವನ್ನು ಮಾಡಿರ್ತೇನೆ ಆ ಹೋಮದ ರಕ್ಷೆಯನ್ನು ಸಹ ನಾನು ಕೊಡ್ತಾ ಇರ್ತೇನೆ ಅದನ್ನು ಸಹ ಸರಳವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅನುಕೂಲ ಆಗುತ್ತೆ ಅಂದರೆ ಇದೊಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಇದು ಬಹಳಗೆ ಉಪಯೋಗ ಆಗುವಂಥದ್ದು ಈ ಯಂತ್ರಗಳು ಈ ಯಂತ್ರ ಇಟ್ಟು ನಾನು ಯಾವುದೇ ಹೇಳಿ ಸೈಂಟಿಫಿಕ್ ಆಗಿ ಹೇಳ್ತೇನೆ ಏನೋ ಯಂತ್ರ ಇದನ್ನು ಇಟ್ಟುಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿಬಿಟ್ರೆ ದುಡ್ಡು ಬಂದ್ಬಿಡುತ್ತೆ ಅಲ್ಲ ಇದು ಸೈಂಟಿಫಿಕ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾಕಂತ ಹೇಳಿದ್ರೆ ಸುಮ್ಮನೆ ಯಾರೋ ಯಾರೋ ಹೇಳ್ತಾರೆ ಏನೋ ಯಂತ್ರ ಮಾಡಿ ಪೂಜೆ ಮಾಡಿ ಅದು ಮಾಡಿ ಯಾವುದೂ ಕೆಲಸ ಆಗಲ್ಲ ನಮ್ಮ ಪ್ರಯತ್ನ ಬೇಕು ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಬೇಕು ಇದು ಒಂದು 10 ಭಾಗ ಕೆಲಸ ಮಾಡುತ್ತೆ ಇದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ತೀವಿ ಇದು ಮನೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದನೂ ಸಹ ನೀವು ಮಾಡ್ತಾ ಇದ್ದೀರ ಕೆಲಸ ದುಡಿತಾ ಇದ್ದೀರಾ ದುಡಿಮೆ ಕೈಗತ್ತಾ ಇಲ್ಲ ಬಂದಿದ್ದ ಸಾಲ ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು 10% ಪಾಸಿಟಿವ್ ಯಂತ್ರ ಅನ್ಬೋದು ಇದು ನಾನೇ ಮಾಡಿ ಸಿದ್ಧ ಮಾಡಿ ಹೋಮದ ರಕ್ಷೆ ಕೆಲವೊಂದು ಋಣ ವಿಮೋಚನ ಚಕ್ರವನ್ನೆಲ್ಲ ಬರೆದು ಇದರಲ್ಲಿ ಅಳವಡಿಸಿ ಕೊಡ್ತಾ ಇದ್ದೀನಿ ಇದನ್ನು ಸಹ ನನ್ನ ಕಚೇರಿಯಲ್ಲಿ ಸಿಗುವಂಥದ್ದಿರುತ್ತೆ ಇದೆಲ್ಲ ನಾನು ಕೊಡುವಂಥದ್ದು ಇನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ಬಹಳ ದೂರದಿಂದನೂ ಕರೆ ಮಾಡ್ತಾ ಇರ್ತಾರೆ ಬಹಳ ಬೇರೆ ಪ್ರದೇಶಗಳಿಂದ ಆಂಧ್ರ ಆಗ್ಬೋದು ತಮಿಳುನಾಡು ದೂರ ದೂರ 1000 ಕಿಲೋಮೀಟರ್ದಿಂದ ಮಾಡ್ತಾರೆ ಸಮೀಪ ಮಲ್ಲೇಶ್ವರಂ ಹತ್ರ ಇದ್ದಂಥವ್ರು ಬಂದು ತೆಗೆದುಕೊಂಡು ಹೋಗುವಂಥದ್ದು ನಾನು ನೋಡ್ತೀನಿ ಆದರೆ ಗುರುಗಳು ಹೇಳ್ತಾರೆ ಅವ್ರು ನೋಡ್ಲಿಕ್ಕೂ ಆಗೋದಿಲ್ಲ ನಾವು ಎಲ್ಲೋ ಗ್ರಾಮದಲ್ಲಿ ಇರ್ತೀವಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಏನಾದರೂ ಪರಿಹಾರ ಹೇಳಬಾರ್ದ ಅನ್ನುವಂಥದ್ದು ಬಹಳ ನನ್ನ ಕರೆಯನ್ನು ಮಾಡಿ ಹೇಳ್ತಾ ಇರ್ತಾರೆ ಸೊ ಇದಕ್ಕೇನು ಮಾಡ್ಕೋಬಹುದು ಅಂದರೆ ಹಳ್ಳಿ ಕಡೆ ಬಹಳ ರೈತರು ಏನು ಮಾಡ್ತಾರೆ ಅಂದರೆ ವ್ಯವಸಾಯಕ್ಕೆ ದುಡ್ಡು ಹಾಕಿರ್ತಾರೆ ಅದು ಈ ನಡುವೆ ಏನೋ ಸಾಲದ ವಿಚಾರದಲ್ಲಿ ಮನ್ನಾ ಮಾಡ್ತಾರೆ ಕೆಲವರು ಆಸ್ತಿ ಎಲ್ಲೋ ಒಂದು ಕಡೆ ಕೈ ಬದಲು ತಗೊಂಬಿಟ್ಟಿರ್ತಾರೆ ಮದುವೆ ಮಾಡಿರ್ತಾರೆ ಮಗಳ ಮದುವೆ ಸಾಲ ತೀರ್ಸಕ್ಕಾಗೋದಿಲ್ಲ ಈ ರೀತಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋದು ಏನು ಮಾಡ್ಕೋಬಹುದು ಅಂದರೆ ಗೋಮಾತೆ ಇದ್ದರೆ ಬಹಳ ಶ್ರೇಷ್ಠವಾದಂಥದ್ದು 3 ಕೋಟಿ ದೇವತೆಗಳ ಸಾನ್ನಿಧ್ಯ ಇರುವಂಥದ್ದು ಗೋಮಾತೆ ಅಂತ ಹೇಳ್ತೀವಿ ಬೆಳಗ್ಗೆ ಇದ್ದರೆ ಅದು ಸೇವೆ ಮಾಡ್ತಾರೆ ಇಲ್ಲ ಹಸುಗು ಹುಲ್ಲನ್ನು ಹಾಕ್ತಾರೆ ಅದು ಒಂದು ಪಾಸಿಟಿವ್ ಎನರ್ಜಿ ಆದರೆ ಬಹಳ ಹಿಂದೆ ಕೊಟ್ಟಂಥ ಕೆಲವು ಗ್ರಂಥಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಮನೆಯಲ್ಲೇ ಗೋಧಿ ಮತ್ತು ಅದ್ರ ಜೊತೆಗೆ ಅವರೆಕಾಳು ಇದು ಬಹಳ ಗ್ರಂಥಗಳಲ್ಲಿ ಇರುವಂತಹ ಪರಿಹಾರ ಗೋಧಿ ಅವರೆಕಾಳು ಅದನ್ನ ಪುಡಿ ಮಾಡಿ ಹಿಟ್ಟನ್ನ ಮಾಡ್ಕೊಳ್ಳಿ ನೀವು ಚಪಾತಿ ಮಾಡ್ತಿರಲ್ಲ ಗೋಧಿ ಹಿಟ್ಟಲ್ಲಿ ಅದೇ ರೀತಿ ಸ್ವಲ್ಪ ಉಪ್ಪು ಋಣ ಹರಿಯುತ್ತೆ ಆ ಗೋಧಿ ಹಿಟ್ಟಲ್ಲಿ ಹಾಕಿ ಸ್ವಲ್ಪ ಹೆಚ್ಚಾಗಿ ಹಾಕಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಆಗ ಹಸುಗೆ ತಿನ್ನಿಸಿದಾಗ ಉಪ್ಪಿನ ಅಂಶ ಜಾಸ್ತಿ ಇದ್ದಾಗ ತಿನ್ನಲ್ಲ ಅದಕ್ಕೆ ಬಾಳೆಹಣ್ಣು ಬೆಲ್ಲ ಸೇರಿಸ್ಬಿಟ್ಟು ಪ್ರತಿ ಮಂಗಳವಾರ ಗೋಧುಳಿ ಸಮಯದಲ್ಲಿ ಗೋಮಾತೆಗೆ ತಿನ್ನಿಸ್ತಾ ಬನ್ನಿ ಇದು ಬಹಳ ರಿಸಲ್ಟ್ ಕೊಡುವಂತ ಒಂದು ಪರಿಹಾರ ಋಣ ಜಾಸ್ತಿ ಆಗ್ತಾ ಇದೆ ಅಂದ್ರೂ ಇದರಿಂದನು ಪರಿಹಾರವನ್ನ ತೆಗೆದುಕೊಳ್ಳಬಹುದು ಖಂಡಿತ ಗುರುಜಿ ನಮ್ಮ ಇವತ್ತಿನ ಮಹರ್ಷಿ ದಾರಿದೀಪ ಕಾರ್ಯಕ್ರಮದಲ್ಲಿ ಋಣಬಾಧೆಯಿಂದ ಮುಕ್ತಿಯನ್ನ ಯಾವ ರೀತಿ ಹೊಂದಬೇಕು ಅದರ ಜೊತೆಗೆ ಸಾಲಬಾಧೆಯಿಂದ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಹರೇ ಶ್ರೀನಿವಾಸ ಎಲ್ಲ ವೀಕ್ಷಕರೇ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಈ ಅಡ್ರೆಸ್ ಅನ್ನ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ 44/1 4 ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿದ ಹೋಮ ಹಾಗೆ ಯಂತ್ರಕ್ಕಾಗಿ ಸಂಪರ್ಕಿಸಿ 8151812345 ನೇರ ಭೇಟಿಗಾಗಿ ಮೊಬೈಲ್ 9611116611